ಚೆಲುವಮರು ಟಾಯ್ಲೆಟ್ ನಿಂದ ಹೊರಗೆ ಬಂದು ಇದೀಗ ಇಲ್ಲಿ ಬದುಕ್ತಾ ಇದ್ದಾರೆ ನೋಡಿ. ಅವತ್ತಿನ ಕಂಪ್ಲೀಟ್ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಈಗ ಹೇಗಾಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಿಜವಾಗ್ಲೂ ಅವರು ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಮಾಡಿದ ನಂತರ ಒಂದು ದಿನಲು ಅವರು ಟಾಯ್ಲೆಟ್ ಉಪಯೋಗ ಮಾಡಿದವರಲ್ಲ, ಯೂಸ್ ಮಾಡಲಿಲ್ಲ. ಶೀಟ್ ಹಾಕಿ ಕೊಟ್ಟಿದ್ದೇವೆ ಒಂದು ರೂಮಿಗೆ, ಅದರಲ್ಲಿ ಅವರು ಮಲಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಇದಕ್ಕೆ ಅಮೌಂಟ್ ಈಗಾಗಲೇ 120,000 ಬಂದಿದೆ. ಅಣ್ಣದಮ್ಮಂದಿರಿಗೆ ಮನಸ್ತಾಪ, ಹಾಗೆ ಅವರು ಹಾಗೆ ಮತ್ತೆ ಮನೆ ಬಿದ್ದಿದೆಲ್ಲ ಸ್ವಲ್ಪ ಟೆನ್ಷನ್ ಅಂತ ಹೇಳ್ತಾರೆ. ಚಾರ್ಮಾಡಿಯ ಅಣ್ಣಾರ್ನ ಚೆಲುವಮ್ಮರ ಪರಿಸ್ಥಿತಿಯ ಬಗ್ಗೆ ಸುದ್ದಿ ವರದಿ ಮಾಡಿತ್ತು. ಅವರು ಶೌಚಾಲಯದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ. ಅದಾದ ನಂತರ ಗ್ರಾಮ ಪಂಚಾಯತ್ ಅವರು ಬಂದರು, ನಮಗೆ ನೇರವಾಗಿ ಒಂದು ಕರೆಯನ್ನು ಮಾಡಿ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೇರವಾಗಿ ತಿಳಿಸಿದ್ದಾರೆ. ಅದಾದ ನಂತರ ಈ ಮನೆಯಲ್ಲಿ ಏನು ಬದಲಾವಣೆಗಳು ಆಗಿವೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಚೆಲುವಮ್ಮ ಅವರು ಇಲ್ಲಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು. ಈತ ಇರುವಲ್ಲ ರೀ ಓಲು ಅಲ್ಪ ಪಾಯ್ಕ ನಡೆದಿದೆ ಇವತ್ತಾರ ಓಲು ಅರ್ಧ ಕಟ್ಟದನ್ನ ಇಲ್ಲ ಅಲ್ಲಿ ಈಗ ಶೌಚಾಲಯ ಹೇಗಿದೆ ಅನ್ನುವಂತ ತೋರಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಈಗ ಅದು ಶೌಚಾಲಯವಾಗಿ ಬದಲಾಗಿದೆ, ಅದೇ ಪ್ಲೇಸ್ ಗೆ ಬಂದಿದೆ ನೋಡಿ. ಈಗ ಇದೀಗ ಇದು ಚೆಲುವಮ್ಮ ಅವರು ಇದ್ದಂತ ಪ್ರದೇಶ ನೋಡಿ. ಇದು ಅವರು ಇಲ್ಲೇ ಮಲಗ್ತಾ ಇದ್ದದ್ದು ಎಲ್ಲ ಹೌದು. ಈಗ ಅದು ಶೌಚಾಲಯವಾಗಿ ಬದಲಾಗಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಏಕಾಏಕಿ ಇದು ಹೇಗಿತ್ತು ಅನ್ನುವಂಥದ್ದನ್ನು ಬೇಕಾದ್ರೆ ಇನ್ನೊಮ್ಮೆ ನೋಡಿ, ಮೊನ್ನೆ ಹೇಗಿತ್ತು ಈಗ ಹೇಗಿದೆ, ಎರಡೂ ವಿಡಿಯೋವನ್ನು ನಮಗೆ ಪ್ಲೇ ಮಾಡಲಿಕ್ಕೆ ಅವಕಾಶ ಇದೆ. ಎರಡೂ ಕೂಡ ವಿಡಿಯೋವನ್ನು ಪ್ಲೇ ಮಾಡ್ತಾ ಇದ್ದೀವಿ. ನಾವು ಮೊದಲು ವರದಿಗೆ ಬಂದಾಗ ಚೆಲುವಮ್ಮರು ಇದರ ಒಳಗಿದ್ರು, ಇದರ ಒಳಗೆ ವಾಸಿಸ್ತಾ ಇದ್ರು, ಇದರ ಒಳಗಡೆಯೇ ಅಡಿಗೆಯನ್ನ ಮಾಡ್ತಾ ಇದ್ರು, ಇದರ ಒಳಗಡೆ ಅಡಿಗೆಯನ್ನ ಅನ್ನ ಎಲ್ಲ ಇಟ್ಕೊಂಡು ಊಟ ಮಾಡ್ತಾ ಇದ್ರು. ಅವತ್ತಿನ ಕಂಪ್ಲೀಟ್ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಈಗ ಹೇಗಾಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ಈಗ ಅದು ಶೌಚಾಲಯ ಆಗಿ ಬದಲಾಗಿದೆ. ಈಗ ಅದು ಶೌಚಾಲಯ, ಅವತ್ತು ಇದ್ದದ್ದು ಕೂಡ ಅವರು ಶೌಚಾಲಯದಲ್ಲೇ ಅನ್ನುವಂತಹದ್ದು ಮತ್ತೊಮ್ಮೆ ನಿಮಗೆ ಅದನ್ನ ಉದಾಹರಣೆ ಸಹಿತ ತೋರಿಸ್ತಾ ಇದೀವಿ. ಬನ್ನಿ, ಸ್ವಲ್ಪ ಲಾಂಗ್ ಶಾರ್ಟ್ಸ್ ಕೂಡ ನಿಮಗೆ ತೋರಿಸ್ತೀವಿ ನೋಡಿ. ಚೆಲುವಮ್ಮರಿದ್ದಂತ ಶೌಚಾಲಯ ವಾಪಸ್ ಶೌಚಾಲಯ ಆಗಿದೆ, ವಾಪಸ್ಸು ಶೌಚಾಲಯ ಆಗಿ ಬದಲಾಗಿದೆ. ಚೆಲುವಮ್ಮರಿಗೆ ಅವರಿಗೆ ಕಟ್ಟಲಾಗಿರುವಂತಹ ಅರ್ಧ ಕಟ್ಟಿದಂತಹ ಮನೆಯಲ್ಲಿ ಒಂದು ಕೋಣೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ಬಂದಾಗ ಆ ಕೋಣೆಯಲ್ಲಿ ಅಡಿಕೆ ಎಲ್ಲ ಹಾಕಲಾಗಿತ್ತು, ಅಲ್ಲಿ ಯಾರು ಮಲಗ್ತಾ ಇರಲಿಲ್ಲ. ಈಗ ಆ ಕೋಣೆಯನ್ನು ನಿಮಗೆ ತೋರಿಸ್ತೀನಿ. ಮೊನ್ನೆಯ ವರದಿಗೆ ಬಂದಾಗ ನಿಮಗೆ ಮೊದಲು ತೋರಿಸಿದ ಅರ್ಧ ಕಟ್ಟಿರುವಂತಹ ಮನೆ ಈ ಮನೆ ನಿಮಗೆ ತೋರಿಸ್ತಾ ಇದೀವಿ. 2023-24 ನೆರೆ ಪರಿಹಾರ ನಿಧಿಯಲ್ಲಿ ಕಟ್ಟಲಾಗಿರುವಂತಹ ಮನೆ ಇದು. ಇವರಿಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುವಂಥದ್ದು, ಹಂತ ಹಂತವಾಗಿ ಹಣ ಬಿಡುಗಡೆ ಆಗೋದ್ರಲ್ಲಿ ಈಗ ಚಾವಣಿ ಆಗಬೇಕಷ್ಟೇ. ನಾವು ಒಳಭಾಗಕ್ಕೆ ಬರ್ತಾ ಇದ್ದೇವೆ. ಈಗ ಅಲ್ಲಿ ಒಳಭಾಗದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಚೆಲುವಮ್ಮರು ಟಾಯ್ಲೆಟ್ ನಿಂದ ಹೊರಗೆ ಬಂದು ಇದೀಗ ಇಲ್ಲಿ ಬದುಕ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ಕೋಣೆಯಲ್ಲಿ ವಾಸಿಸ್ತಾ ಇರುವಂಥದ್ದು. ಪಂಚಾಯತ್ನವರು ಕೂಡ ನಮಗೆ ಕರೆ ಮಾಡಿ ತಿಳಿಸಿದ್ರು, ಅವರು ಇದೇ ಕೋಣೆಯಲ್ಲಿ ವಾಸಿಸಬೇಕಾಗಿತ್ತು. ಅವರು ಅವರ ವೈಯಕ್ತಿಕವಾದಂತಹ ಸಮಸ್ಯೆಗಳಿಂದ ಅಥವಾ ಅವರ ವೈಯಕ್ತಿಕವಾದಂತಹ ಒಂದು ತೊಂದರೆಗಳಿಂದಾಗಿ ಇಲ್ಲಿ ಟಾಯ್ಲೆಟ್ನಲ್ಲಿ ಬದುಕ್ತಾ ಇದ್ರು ಅಂತ. ಅಮ್ಮ ಇದೊಂದು ಪೂರ ಕ್ಲೀನ್ ಮಾಡ್ತದೆ, ಏಪ ಕ್ಲೀನ್ ಮಾಡ್ತೀನಿ. ಆತೆ ಮುಜ್ಜಿ ಇದು ಚೆಲುವಮ್ಮರ ಮಾತು ನೋಡು. ಇದರ ಬಗ್ಗೆ ಪಂಚಾಯತ್ನ ಅಧ್ಯಕ್ಷರು ಸ್ಥಳೀಯರನ್ನು ಮಾತಾಡಿಸುವ. ಎಸ್ ಅನ್ನಾರ್ನ ಚೆಲುವಮ್ಮರಿಗೆ ಬೇರೆ ವ್ಯವಸ್ಥೆಗಳನ್ನು ನಿನ್ನೆ ಇವರೆಲ್ಲ ಸೇರಿಕೊಂಡು ಬಂದು ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಮಾಡಿದ ನಂತರ ಕರೆಯೂ ಕೂಡ ಮಾಡಿದ್ರು. ಇದೀಗ ಪಂಚಾಯತ್ನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಶಾರದವರು. ಮೇಡಮ್ ನಮಸ್ತೆ. ಇವರು ಶೌಚಾಲಯದಲ್ಲಿ ಇದ್ದಾರೆ ಅನ್ನುವಂಥದ್ದು ನಮ್ಮ ವರದಿಯಾಗಿತ್ತು. ನಾವು ಬಂದು ನೋಡುವಾಗ ಅವರು ಶೌಚಾಲಯದಲ್ಲಿ ಇದ್ರು. ನಿಮಗೆ ಈ ಬಗ್ಗೆ ಗೊತ್ತಿತ್ತಾ?
ನಮಗೆ ಅದು ವಿಷಯ ಗೊತ್ತಿರಲಿಲ್ಲ. ಅಂದ್ರೆ ಇವರು ಒಗ್ಗಟ್ಟಲ್ಲಿ ಒಟ್ಟಿಗೆ ಇದ್ರು ಸರ್, ಹಾಗಾಗಿ ನಮಗೆ ಇಂಥ ಈ ಸಮಸ್ಯೆ ಉಂಟು ಅಂತ ಹೇಳಿ ಮೊನ್ನೆ ಗೊತ್ತಾಗಿರುವುದು. ಅಂದ್ರೆ ಅವ್ರು ಏನಾಗಿದೆ ಅಂದ್ರೆ ಮನೆಯವರ ಜೊತೆ ಅವ್ರ ಸಂಪರ್ಕ ಸ್ವಲ್ಪ ದೂರ ಮಾಡ್ಕೊಂಡಿದ್ದಾರೆ ಅವರೊಬ್ರೆ, ಮತ್ತೆ ಇವರು ಎಲ್ಲ ಒಗ್ಗಟ್ಟಾಗಿದ್ದಾರೆ. ನಾನು ಮೊನ್ನೆ ನಿನ್ನೆ ಅವರ ಮನೆಯಲ್ಲಿ ಮಾತಾಡುವಾಗ ಅಲ್ಲ ಇಲ್ಲ ನಾವೆಲ್ಲ ಒಟ್ಟಾಗಿದ್ದೇವು, ಅವರಿಗೆ ನಮ್ಮೊಟ್ಟಿಗೆ ಜೊತೆ ಆಗುದಿಲ್ಲ, ಅದಕ್ಕೆ ಅಲ್ಲಲ್ಲಿ ಹೋಗಿ ಮಲ್ಕೊಳ್ತಾರೆ ರಾತ್ರಿ. ಮತ್ತೆ ನಾವು ಹೇಳಿದ್ರೆ ಊಟಕ್ಕೆ ಕೂಡ ಬರುದಿಲ್ಲ, ಅವ್ರು ಬೇರೆ ಅಡಿಗೆ ಮಾಡ್ಕೊಳ್ತಾರೆ. ಅಲ್ಲಿ ಅಲ್ಲಿ ಮಲಗುವಂತ ಪರಿಸ್ಥಿತಿ ಏನಿಲ್ಲ ಅವರಿಗೆ. ಮತ್ತೆ ನಮ್ಮ ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಅವರಿಗೆ ಒಂದು ಹೊಸ ಮನೆಗೆ ಒಂದು ಸೀಟ್ ಹಾಕಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ಅದರಲ್ಲಿ ಇರ್ಬೋದಿತ್ತು ಅವರಿಗೆ. ಅದು ಕೂಡ ನಾವು ಹೇಳಿದ್ವು ಇಲ್ಲ ಇಲ್ಲ ನಾನು ಇರುವುದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ನಾವು ಪಂಚಾಯಿತಿಯವರು ಬಂದು ಮತ್ತೆ ರೂಪಕ್ಕ ಎಲ್ಲ ಸೇರ್ಕೊಂಡು ಅದು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟೆ ಹೋಗುವನ ಅಂತ ಹೇಳಿ, ಇಲ್ಲದಿದ್ರೆ ಅವ್ರು ಬರುದಿಲ್ಲ ಅಂತ ಹೇಳಿ ವ್ಯವಸ್ಥೆ ಮಾಡಿಕೊಟ್ಟು ಹೋದ್ದು ನಿನ್ನೆ. ಮತ್ತೆ ದುಡ್ಡೆಲ್ಲ ಬಂದಿದೆ ಅವರಿಗೆ. ಎಷ್ಟು ಬಂದಿದೆ? ಎರಡು ಕಂತು ಬಿದ್ದಿದೆ ಅವರಿಗೆ. ಒಂದು ಕಂತಲ್ಲಿ 120,000 ಬಂದಿದೆ, ಅದ್ರಲ್ಲಿ 1,00,000 ತೆಗ್ದಿದ್ದಾರೆ ಒಮ್ಮೆ, ಒಮ್ಮೆ 10,000 ಎರಡು ಸಲ ತೆಗ್ದಿದ್ದಾರೆ. ಇನ್ನೊಂದು ಅದಕ್ಕೆ ಎಂಟ್ರಿ ಆಗ್ಲಿಲ್ಲ ಕಾಣ್ತದೆ ಸರ್. ಇವ್ರು ನಿನ್ನೆ ರಜೆ ಇಲ್ಲದಿದ್ರೆ ನಾವು ನೋಡ್ಬೋದಿತ್ತು. ನೋಡ್ಬೋದಿತ್ತು. ಎರಡು ಕಂತು ಹಣ ಬಂದಿದೆ? ಬಂದಿದೆ. ಒಟ್ಟು ಎಷ್ಟು ಹಣ? ಒಟ್ಟು 5,00,000. 5,00,000. ಹೌದು ಸರ್. ಈಗ ಅವ್ರದ್ದು ನಿಮ್ಮ ದಾಖಲೆಗಳ ಪ್ರಕಾರ ಮೇಲ್ಛಾವಣಿ ಬಾಕಿ? ಬಾಕಿ ಅಷ್ಟೇ ಇರೋದು. ಅಂದ್ರೆ ನಾವು ಹೇಳಿದ ಅಮೌಂಟ್ ಬಂದ ಹಾಗೆ ಅದನ್ನ ಸ್ವಲ್ಪ ಮಾಡ್ಕೊಳ್ಳಿ ಕೆಲಸ. ಮತ್ತೆ ಅವರಿಗೆ ವ್ಯವಸ್ಥೆ ಕೂತ್ಕೊಳ್ಳಿದಕ್ಕೆ ಸಮಸ್ಯೆ ಏನಿಲ್ಲ ಸರ್, ಮನೆ ಸ್ವಲ್ಪ ದೊಡ್ಡದಿದೆ, ಅದರಲ್ಲಿ ಇರ್ಬೋದು ಅವರಿಗೆ. ಈಗ ಅಂತ ಮನೆ ಎಷ್ಟೋ ಇದೆ ಸರ್, ಹಾಗೆ ಅವರಿಗೆ ಸ್ವಲ್ಪ ಆಗುದಿಲ್ಲ ಅಂತ ಹೇಳಿ ಅಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಟಾಯ್ಲೆಟ್ ನಿನ್ನೆ ಹೇಳಿದೆ, ಟಾಯ್ಲೆಟ್ ಅಲ್ಲಿ ನೀವು ವ್ಯವಸ್ಥೆ ಮಾಡ್ಬೇಕು, ತೋಡಿಗೆ ಅಲ್ಲಿ ಇಲ್ಲಿ ಹೋಗ್ಬಾರ್ದು, ಗಲೀಜು ಮಾಡಬಾರ್ದು ಅಂತ ಎಲ್ಲ ಹೇಳಿದೆ ಅವರಿಗೆ. ಆಯ್ತು ಅಂತ ಹೇಳ್ಕೊಂಡು ಒಪ್ಪಿಕೊಂಡಿದ್ದಾರೆ ಅವರು. ಒಪ್ಪಿಕೊಂಡಿದ್ದಾರೆ. ಟಾಯ್ಲೆಟ್ ಹೌದು ಹೌದು. ಅಣ್ಣ ಅವರ ಅಣ್ಣ ತುಂಬಾ ಹೇಳಿದ್ರು ನಮಗೆ, ನಾವು ಹೇಳಿದ ಮಾತು ಕೇಳುದಿಲ್ಲ ಅವರು, ನಮಗೆ ಬೈತಿರ್ತಾರೆ ಅವರು. ಏನೊಂದು ಸ್ವಲ್ಪ ಸ್ವಲ್ಪ ಸಮಯದಿಂದ ನಮ್ಮಿಂದ ದೂರ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಮಲಗ್ಬೋದಲ್ಲ ಅಂತ ಅವರಲ್ಲಿ ಕೂಡ ನಿನ್ನೆ ಹೇಳಿದ್ವಿ. ಎಲ್ಲ ಸಾಮಾನನ್ನು ಅವ್ರ ಮನೆಯೊಳಗೆ ತಗೊಂಡೋಗಿ ಇಡಿ ಅಂತ ಹೇಳಿದ್ವಿ. ನೀವು ಇಷ್ಟು ಇದರಲ್ಲಿರುವಾಗ ನೀವು ಬೇರೆ ಇರಬಾರ್ದು, ನಿಮ್ಮನ್ನು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಅಣ್ಣನವ್ರು ಇಷ್ಟು ಚಂದ ನೋಡ್ತಾರೆ, ನೀವು ಯಾಕೆ ಬೇರೆ ಇರ್ತೀರಿ ಅಂತ ಹೇಳುವಾಗ ಇಲ್ಲ ನಮ್ಮನ್ನು ನಾನು ಇರುದು ಬೇರೆನೆ ಅಂತ ಹೇಳಿದ್ರು. ಅಷ್ಟೇ ಸಮಸ್ಯೆ, ಬೇರೆ ಏನು ಇಲ್ಲಿ ಸಮಸ್ಯೆ ಇಲ್ಲ ಸರ್. ತಿನ್ನುವುದಕ್ಕೂ ಸಮಸ್ಯೆ ಇಲ್ಲ, ಇವರಿಗೆ ಬೇಕಾದಷ್ಟು ಇದೆ, ತೋಟ ಕೃಷಿ ಎಲ್ಲ ಇದೆ ಸ್ವಲ್ಪ, ಹಾಗಾಗಿ ಸಮಸ್ಯೆ ಏನಿಲ್ಲ. ನಾವು ಪಂಚಾಯತಿಯವರು ಕೂಡ ಟಾಯ್ಲೆಟ್ ವ್ಯವಸ್ಥೆ ಪಂಚಾಯತಿಯವರು ಮಾಡಿಕೊಟ್ಟದ್ದು, ಮನೆಯದು ಕೂಡ ಆಗಿದೆ ವ್ಯವಸ್ಥೆ. ನೀವು ಅದಕ್ಕೆ ಸ್ವಲ್ಪ ಸ್ಲ್ಯಾಪ್ ಹಾಕಿ ಮಾತ್ರ ವ್ಯವಸ್ಥೆ ಇರೋದು ಅಷ್ಟೇ. ಛಾವಣಿ? ಹೌದು ಛಾವಣಿ. ಒಂದು ಎಷ್ಟು ಸಮಯ ಬೇಕಾಗ್ತದೆ ಅದು? ಅದಂದ್ರೆ ಗವರ್ಮೆಂಟ್ ದುಡ್ಡು ಬರುದಲ್ಲ ಸರ್, ಹಾಗೆ ದುಡ್ಡು ಬಂದಾಗ ಇವರು ಕೆಲಸ ಮಾಡ್ತಾ ಇರೋದು. ಗೋಡೆ ಆಗಿ ಸಮಯ? ಮೊನ್ನೆ ಗೋಡೆ ಆಯ್ತು ಅಷ್ಟೇ ಸರ್, ಮಳೆಗಾಲದಲ್ಲಿ ಗೋಡೆ ಆಯ್ತು ಅವರಿಗೆ ಸ್ವಲ್ಪ. ಮನೆ ಈ ಮಳೆಯಿಂದಾಗಿ ಸ್ವಲ್ಪ ನಿಧಾನ ಆಗಿದೆ ಅಷ್ಟೇ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯ ಪಂಚಾಯತ್ ಸದಸ್ಯರು ಸದಾಶಿವರು ಇದ್ದಾರೆ. ಸರ್, ಈ ಮನೆಯ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ, ಏನ್ ಹೇಳ್ತೀರಿ? ಬರ್ತೇ ಇರ್ತೇವೆ ನಾವು, ಏನಾದ್ರೂ ಸಮಸ್ಯೆ ಇದ್ರೆ ಬಂದು ವ್ಯವಸ್ಥೆ ಮಾಡ್ತೇವೆ, ಮಾಡ್ತಾ ಕೊಡ್ತೇವೆ ಅವರಿಗೆ. ಇವರಂದ್ರೆ ಒಟ್ಟಿಗೆ ಇದ್ದವರು, ಇತ್ತೀಚೆಗೆ ಸ್ವಲ್ಪ ಅವರಿಗೆ ಏನ ಮನಸ್ತಾಪ ಅನ್ನ ತಂಗಿಗೆ, ಆದ ಕಾರಣ ಅವರು ನಿಜವಾಗ್ಲೂ ಅವರು ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಮಾಡಿದ ನಂತರ ಒಂದು ದಿನಲೂ ಅವರು ಟಾಯ್ಲೆಟ್ ಉಪಯೋಗ ಮಾಡಿದವರಲ್ಲ, ಯೂಸ್ ಮಾಡಲಿಲ್ಲ ಟಾಯ್ಲೆಟ್. ಮತ್ತೆ ಅದರಲ್ಲಿ ಇದ್ದದ್ದಂತ ಸುಮ್ಮನೆ ಅವರು ಎಲ್ಲಿ ಹೇಳಿರ್ಬೋದು, ನಿಜವಾಗ್ಲೂ ಅವರು ಇರಲಿಲ್ಲ, ಬೇರೆ ಮನೆಯಲ್ಲಿ ಮಲಗ್ತಿದ್ರು. ಬೇರೆ ಮನೆಗೆ ಹೋಗೋದು ಬೇಡ ಅಂತ ನಮ್ಮ ಬೇರೆ ಮನೆಗೆ ಹೋಗೋದು ನಮಗೆ ಗೊತ್ತಾದ ಕೂಡಲೇ ನಾವು ಇಲ್ಲಿ ಇದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಈ ಮನೆಗೆ ಇಲ್ಲಿ ನೆರೆಗರೆಯವರೆಲ್ಲ ಸೇರಿ ನಾವೆಲ್ಲ ಸೇರಿ ಒಂದು ಶೀಟ್ ಮಾಡಿ ಶೀಟ್ ಹಾಕಿ ಕೊಟ್ಟಿದ್ದೇವೆ ಒಂದು ರೂಮಿಗೆ, ಅದರಲ್ಲಿ ಅವರು ಮಲಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಇದಕ್ಕೆ ಅಮೌಂಟ್ ಈಗಾಗಲೇ 120,000 ಬಂದಿದೆ ಒಂದು ಕಂತು. ಇನ್ನೊಂದು ಕಂತು ಅದು ಫೆಬ್ರವರಿಯಲ್ಲಿ ಬಂದಿದೆ, ಇವಾಗ ಜುಲೈಯಲ್ಲಿ ಎರಡನೇ ಕಂತು ಬಂದಿದೆ. ಅಂದ್ರೆ ಅದು ಈಗ ಎಂಟ್ರಿ ಆಗ್ಲಿಲ್ಲ ಬುಕ್ಕಿಗೆ, ಅದು ನೋಡ್ಬೇಕಷ್ಟೇ. ಈಗ ನಿನ್ನೆ ಕೂಡ ರಜೆ ಇತ್ತು, ನೋಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ನೋಡ್ತೇವೆ ನಾಳೆ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತೇವೆ. ಓಕೆ, ಈ ವರದಿಯ ನಂತರ ಇಲ್ಲಿಗೆ ಬಂದದ್ದು ಅಧ್ಯಕ್ಷರು ರೂಪ ಅವರು ಎಲ್ಲರೂ ಬಂದಿದ್ದಾರೆ. ರೂಪ ಅವರು ಹೇಳಿ, ಏನಾಯ್ತು ನಿನ್ನೆ? ನಿನ್ನೆ ನಾವು ಎಲ್ಲ ಕೆಲಸ ಮಾಡಿ ಕೊಟ್ಟಿದ್ದೇವೆ ಸರ್, ಎಲ್ಲ ಅಲ್ಲಿ ಕೋಣೆ ಎಲ್ಲ ಕ್ಲೀನ್ ಮಾಡಿ. ಅವ್ರು ಆದ್ರೂ ಮಲಗ್ಲಿಲ್ಲ ನಿನ್ನೆ. ಎಲ್ಲಿ ಹೋಗಿದ್ರು? ಅವ್ರ ಹತ್ತಿರದ ಮನೆಗೆ ಹೋಗಿದ್ರು. ಅವ್ರು ಹೇಳ್ತಾ ಅವ್ರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ, ನಾನು ಇಲ್ಲೇ ಇರೋದು ಅಂತ, ನಾನು ಅಲ್ಲಿ ಟಾಯ್ಲೆಟ್ ಅಲ್ಲಿ ಮಲಗುದು ಅಂತ. ಅವ್ರು ಒಂದು ದಿವಸ ಆದ್ರೂ ಮಲಗಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಅವ್ರ ಹತ್ತಿರದ ಮನೆ ಎಲ್ಲಿ ಮಲಗಿದ್ದು ನಿಜ ಹೇಳ್ಬೇಕಿದ್ರೆ ಇಲ್ಲಿ ಮಲಗ್ಲೇ ಇಲ್ಲ ಅವರು ಟಾಯ್ಲೆಟ್ ಅಲ್ಲಿ. ಟಾಯ್ಲೆಟ್ ನಮಗೆ ಇಲ್ಲಿ ಬಂದಾಗ ಅವರ ಅಣ್ಣಂದ್ರು ಹೇಳಿದ್ರೆ ಒಂದೊಂದು ಸಲ ಅಲ್ಲಿ ಮಲಗ್ತಾರೆ, ಮತ್ತೆ ಅಲ್ಲೊಂದು ಸಮುದಾಯ ಭವನದ ರೀತಿಯಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಮಲಗ್ತಾರೆ, ರಾತ್ರಿ ಬಂದು ಟಾಯ್ಲೆಟ್ ಅಲ್ಲಿ ಇರ್ತಾರೆ. ನಾವು ನಿನ್ನೆ ಬಂದು ನೋಡುವಾಗ ಅಲ್ಲಿ ಟಾಯ್ಲೆಟ್ ಅಲ್ಲಿ ಅಡಿಗೆ ಊಟ ತಿಂಡಿ ಎಲ್ಲವೂ ಕೂಡ ಅಲ್ಲೇ ಇತ್ತು, ಅವರು ಮಲಗುವಂತ ಚಾಪೆಯೂ ಕೂಡ ಇತ್ತು ನಮ್ಮ ದೃಶ್ಯದಲ್ಲಿದೆ. ಇವತ್ತು ಅದು ಬದಲಾಗಿದೆ, ಸಂಪೂರ್ಣ ಟಾಯ್ಲೆಟ್ ಆಗಿದೆ ನಿಮ್ಮ ಪ್ರಯತ್ನದಿಂದ. ಹೌದು, ನಾವೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ ಸರ್, ಆದ್ರೂ ಯೂಸ್ ಮಾಡುದಿಲ್ಲ ಅವರು. ಯಾವುದು ಟಾಯ್ಲೆಟ್ ಯೂಸ್ ಮಾಡುದಿಲ್ಲ? ಯೂಸ್ ಮಾಡ್ಲಿಲ್ಲ, ಯೂಸ್ ಮಾಡ್ಲಿಲ್ಲ, ಮಲಗಲು ಇಲ್ಲ ಅವರು. ಓಕೆ, ತುಂಬಾ ಕೆಲಸ ಮಾಡಿದ್ದೇವೆ, ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ ನಾವು ಸರ್. ಯಾಕೆ ಹಾಗೆ ಗೊತ್ತಿಲ್ಲ, ಅವರು ಒಳಗೊಳಗೆ ಅಣ್ಣ ತಮ್ಮಂದಿರಿಗೆ ಮನಸ್ತಾಪ, ಹಾಗೆ ಅವರು ಹಾಗೆ. ಮತ್ತೆ ಮನೆ ಬಿದ್ದಿದೆಲ್ಲ ಸ್ವಲ್ಪ ಟೆನ್ಷನ್ ಅಂತ ಹೇಳ್ತಾರೆ, ಹೇಳಿದ ಮಾತು ಕೇಳುದಿಲ್ಲ ಹಾಗೆ ಅಂತ.
ಅವರಿಗೆ ಜಾಗ ಇದೆ, ಜಾಗ ಇದೆ, ಜಾಗ ತುಂಬಾ ಇದೆ ಸರ್. ಮೂರುವರೆ ಎಕರೆ ಇದೆ, ಕೃಷಿ ಇದೆ, ಅಡಿಕೆ ಇದೆ, ತೋಟ ಇದೆ, ತುಂಬಾ ಇದೆ ಸರ್. ಮಲಗ್ಬೋದು, ಮನೆಯೊಳಗೆ ಮಲಗ್ಬೋದು, ನಾಲ್ಕು ಜನರಿಗೆ ಹೇಗೂ ಮಲಗ್ಬೋದು ಸರ್. ದೊಡ್ಡ ಮನೆ, ದೊಡ್ಡ ಮನೆ ಅಂದ್ರೆ ಎರಡು ಕೋಣೆ ಮನೆ, ಮಲಗ್ಬೋದು ನಾಲ್ಕು ಜನರಿಗೆ. ಇವರು ಹೇಳ್ದಂದ್ರೆ ಕೇಳುದಿಲ್ಲ ಅವರು ಹೆಂಗಸು ಹಾಗೆ. ಅವರೆಲ್ಲ ಸಹೋದರರು? ಹೌದೌದು, ಸಹೋದರರು, ಅಣ್ಣ ತಮ್ಮ ಹಾಗೆ, ಅತ್ತಿಗೆ ಹಾಗೆ ಸರ್. ಮೇಡಮ್ ಎಂತ ಹೇಳಿಕೊಂಡ? ಅದೇ ಸರ್, ಇಂಥ ಸಮಸ್ಯೆ ಸುಮ್ಮನೆ ಅದ್ರ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಇದರಿಂದ ಸಮಸ್ಯೆಯವರು ಎಷ್ಟೋ ಜನ ಇರ್ತಾರೆ, ಚಂದ ಒಂದು ಹೊಂದಾಣಿಕೆಯಲ್ಲಿ ಇರ್ತಾರೆ ಎಷ್ಟೋ ಜನ. ಒಂದು 10 ಜನ ಇದ್ದ ಒಂದು ಮನೆಯಲ್ಲಿ 10 ಜನ ಕುಟುಂಬ ಜನ ಇದ್ರೂ ಕೂಡ ಅವ್ರು ಒಳ್ಳೆ ಇದರಲ್ಲಿ ಇರ್ತಾರೆ. ಅವರ ಅವರ ತಪ್ಪು ಇದರಿಂದಾಗಿ ತಪ್ಪು ಮಾಹಿತಿ ಸಿಕ್ಕಿರ್ತದೆ ನಿಮಗೆ ಅಷ್ಟೇ. ವಾಸ್ತವವಾಗಿ ನಾವು ಬರುವಾಗ ಅವ್ರು ಟಾಯ್ಲೆಟ್ ಅಲ್ಲಿ ಇದ್ರು, ಅವ್ರ ಅಡಿಗೆ ಪಾತ್ರೆಗಳು ಟಾಯ್ಲೆಟ್ ಅಲ್ಲಿ ಇತ್ತು, ಅದರಲ್ಲಿ ಅಡಿಗೆಯೂ ಕೂಡ ಇತ್ತು, ಮತ್ತು ಒಳಭಾಗದಲ್ಲಿ ಚಾಪೆ ಇತ್ತು, ದಿಂಬಿತ್ತು. ನಾ ಇಲ್ಲೇ ಇರೋದು ಅಂತ ಹೇಳಿದ್ರು. ಅಲ್ಲಿ ಸ್ಥಳೀಯರು ನಮ್ಮ ಜೊತೆಗೆ ಮಾತನಾಡಿದವರು ಆಗಿರ್ತಾರೆ ಅಂತ ಹೇಳಿದ್ರು, ಅವರ ಸಹೋದರರು ಆಗಿರ್ತಾರೆ ಅಂತ ಹೇಳಿದ್ರು. ಅವರ ಸಹೋದರರ ಮತ್ತು ಅವರ ನಡುವಿನ ಮನಸ್ತಾಪಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಅದು ಆಗಿರಬಹುದು ಆಯ್ತಾ. ಈಗ ನೀವು ಅವರಿಗೆ ಕ್ಲೀನ್ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇವೆ. ಜೊತೆಗೆ ಅವರ ಚಾವಣಿಯ ವ್ಯವಸ್ಥೆ ಒಂದು, ಅದು ಸರ್ಕಾರದ ಅನುದಾನ ಬರಬೇಕು ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಅದಕ್ಕೆ ಕೂಡ ನಾವು GPS ಕೂಡ ನಾವು ಏನು ಮಾಡಬೇಕು ಆ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೇವೆ GPS ಕೂಡ. ಅದರ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಪಂಚಾಯತಲ್ಲಿ, ಇದರ ಬಗ್ಗೆ ಕೇಳ್ತಾನೆ ಇರ್ತೇವೆ. ಮತ್ತೆ ಕೊರೋನಾ ಟೈಮಲ್ಲಿ ಕೂಡ ಅಷ್ಟೇ, ಈ ಮನೆಗೆ ತುಂಬ ಸಲ ಭೇಟಿ ಕೊಟ್ಟಿದ್ದೇವೆ. ಇವರಿಗೆ ಸ್ವಲ್ಪ ಮದ್ದಿನ ಇಲ್ಲಿ ಸಿಗುವುದಿಲ್ಲ, ಸಮಸ್ಯೆ ಆದಾಗ ನಾವು ಮಂಗಳೂರಿಂದ ತಂದು ಕೊಟ್ಟಿದ್ದೇವೆ ಮದ್ದು ಕೂಡ, ಮದ್ದು ತಂದು ಕೊಟ್ಟಿದ್ದೇವೆ. ಇದು ಪಂಚಾಯತ್ನವರ ಮಾತು. ಪ್ರಮುಖವಾಗಿ ಅಲ್ಲಿ ಅವರು ಮ್ಯಾಕ್ಸಿಮಮ್ ಆಗಿ ಟಾಯ್ಲೆಟ್ ನಲ್ಲಿ ಇರಲಿಲ್ಲ, ಟಾಯ್ಲೆಟ್ ಕಟ್ಟಿದ ನಂತರ ಟಾಯ್ಲೆಟ್ ಕೂಡ ಯೂಸ್ ಮಾಡಿರಲಿಲ್ಲ. ಈಗ ನಾವು ಟಾಯ್ಲೆಟ್ ಅನ್ನು ನಿನ್ನೆ ಸರಿಪಡಿಸಿ ಮತ್ತೆ ಇಲ್ಲಿ ಹೊಸ ಏನು ಕಟ್ಟಡ ಇದೆ ಅದರಲ್ಲಿ ಮೇಲ್ಛಾವಣಿಗೆ ಒಂದು ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ನಿನ್ನೆ ಅಲ್ಲೇ ಮಲಗಬೇಕು ಅನ್ನೋಂಥದ್ದಕ್ಕೆ ಇವರೇ ಬಂದು ಸ್ವತಃ ಅಧ್ಯಕ್ಷರು ಸದಸ್ಯರುಗಳು ಬಂದು ಅದನ್ನ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. PDO ಕೂಡ ನಮಗೆ ಕರೆ ಮಾಡಿ ತಿಳಿಸಿದ್ರು. ನಾವು ಇವತ್ತು ಅವ್ರ ಹತ್ರ ಕೇಳುವಾಗ ನಾವು ಇಲ್ಲಿ ಮಲಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಚಲೋಮ್ಮ ಅವರು. ಇವರು ಹೇಳ್ತಾ ಇದ್ದಾರೆ ಅವ್ರು ಮಲಗಲಿಲ್ಲ ಅನ್ನುವಂಥದ್ದು. ಒಟ್ಟಿನಲ್ಲಿ ಅವರಿಗೆ ಒಂದು ವ್ಯವಸ್ಥೆಯಲ್ಲಿ ಕಲ್ಪಿಸಿ ಕೊಟ್ಟಿರುವಂತಹ ಪಂಚಾಯತ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರು ಅವರ ಒಂದು ಹಠ ಅಥವಾ ಅದನ್ನು ಬಿಡಬೇಕು, ಅದನ್ನು ಬಿಟ್ಟು ಅವರು ಏನು ವ್ಯವಸ್ಥೆ ಮಾಡಿದ್ದಾರೆ ಅದರಲ್ಲಿ ಇರಬೇಕು ಅನ್ನುವಂಥದ್ದನ್ನು ಅವರಿಗೂ ಕೂಡ ಮನವಿ ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮದರ ದೊಂಡೊಲೆ, ಸುದ್ದಿ ನ್ಯೂಸ್ ಅಣ್ಣಾರು ಚಾರ್ಮಾಡಿ.